ಮೊನ್ನೆ ತಮಗೆ ಗೊತ್ತಿರೋ ಹಾಗೆ ಎಲ್ಲ ಮಾಧ್ಯಮದಲ್ಲಿ ಒಂದು ಸುದ್ದಿ ಇಡೀ ದಿನ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಮತ್ತೆ ಮಾರನೇ ದಿನ ಪ್ರಿಂಟ್ ಮಾಧ್ಯಮದಲ್ಲಿ ಕೂಡ ಬಂದಿದ್ದೇನಪ್ಪ ಅಂದರೆ ಈ ನಮ್ಮ ವರ್ಲ್ಡ್ ಫೇಮಸ್ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಅದು ಹೈದರಾಬಾದ್ನಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಈ ಫೇಕ್ ಸೋಪ್ಸ್ ಅನ್ನ ಮಾರ್ತಾ ಇದ್ರು, ನಕಲಿ ಸೋಪ್ಗಳನ್ನ ನಕಲಿ ಕಾರ್ಖಾನೆಗಳಲ್ಲಿ ಮಾಡಿ ಮಾರ್ತಾ ಇದ್ರು ಅಂತ ತಮ್ಗೆಲ್ಲ ಮಾಹಿತಿ ಇದೆ. ಸಂಪೂರ್ಣವಾಗಿ ನಾನು ಡೀಟೇಲಿಗೆ ಹೋಗಲ್ಲ, ಯಾಕಂದ್ರೆ ಬಹಳ ಸವಿಸ್ತಾರವಾಗಿ ತಾವು ಕವರೇಜ್ ಅನ್ನ ಕೊಟ್ಟಿದ್ದೀರ. ತಮ್ಗೆ ಗೊತ್ತಿರೋ ಹಾಗೆ ಈ ಮೊದಲನೇ ವಾರ ಜನವರಿ ಮೊದಲನೇ ವಾರದಲ್ಲಿ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರಿಗೆ ಒಂದು ಅನಾನಿಮಸ್ ಟಿಪ್ ಬರುತ್ತೆ, ಒಂದು ಫೋನ್ ಕರೆ ಮುಖಾಂತರ ಈ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಅದು ನಕಲಿ ತಯಾರಿಕೆ ಘಟಕನೂ ಇದೆ ಮತ್ತೆ ನಕಲಿ ಈ ಸೋಪ್ಗಳು ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವರಿಗೆ ಒಂದು ಟಿಪ್ ಬರುತ್ತೆ. ಅದು ಗೊತ್ತಾದ ತಕ್ಷಣ ಮಾನ್ಯ ಸಚಿವರು ನಮ್ಮ KSDL ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಎಂ ಡಿ ಯಾರಿದ್ದಾರೆ ಡಾಕ್ಟರ್ ಪ್ರಶಾಂತ್ ಅವರಿಗೆ ಆ ಮಾಹಿತಿಯನ್ನ ಕೊಡ್ತಾರೆ. ಆ ಮಾಹಿತಿಯನ್ನ ಪಡೆದು ಈ ನಕಲಿ ಕಾರ್ಖಾನೆ ಮತ್ತೆ ನಕಲಿ ಸೋಪ್ಗಳ ಮಾರಾಟದ ಜಾಲ ಎಲ್ಲೆಲ್ಲಿ ಇರ್ಬೋದು ಅಂದ್ಬಿಟ್ಟು ಹುಡುಕ ಸಂಶೋಧನೆ ಮಾಡಿದಾಗ ಇದು ಹೈದರಾಬಾದ್ನಲ್ಲಿ ಒಂದು ಜಾಲ ನಡೆಯಿದೆ. ಇದಕ್ಕೆ ನಾವು ಹೇಗಾದರೂ ಮಾಡಿ ಪತ್ತೆ ಹಚ್ಚಿ ಅದನ್ನು ಹಿಡಿಬೇಕು, ಅದನ್ನು ನಿಲ್ಲಿಸಬೇಕು ಅಂದ್ಬಿಟ್ಟು ಒಂದು ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ. ಅದಕ್ಕೋಸ್ಕರ ಅವರು ಏನು ಮಾಡ್ತಾರೆ ಅಂದರೆ ಈಗ ಹಬ್ಬ ಇದೆ, ಹೊಸ ವರ್ಷ ಇದೆ, ಕೆಲವು ಆಫೀಸರ್ಸ್ಗಳು ಹೋಗಿ ಈ ಎಲ್ಲಿ ಈ ಒಂದು ಸುಳಿವು ಸಿಗುತ್ತೆ ಯಾವುದೋ ಒಂದು ಕಂಪನಿಗೆ ಯಾವುದೋ ಒಬ್ರು ವ್ಯಕ್ತಿಗೆ ಬಿಸ್ನೆಸ್ ಮ್ಯಾನಿಗೆ ಹೋಗ್ಬಿಟ್ಟು ನಾವು ಒಂದು ಬಹಳ ದೊಡ್ಡ ಆರ್ಡರ್ ಅನ್ನು ನಾವು ನಿಮಗೆ ಕೊಡ್ತೀವಿ, 25 ಲಕ್ಷದ ಆರ್ಡರ್ ಇದೆ, ನಮಗೆ ತಾವು ಈ ಸೋಪ್ಗಳನ್ನು ಕೊಡಬೇಕು ಅಂತ ಅಫ್ಕೋರ್ಸ್ ಒರಿಜಿನಲ್ ಸೋಪ್ ಅಂತಾನೆ ತಿಳ್ಕೊಂಡು ಅವರು ಆರ್ಡರ್ ಪ್ಲೇಸ್ ಮಾಡಿರ್ತಾರೆ. ಅವರೇನು ಹೇಳ್ತಾರೆ, ಆಯ್ತು ನಾವು ಕೊಡ್ತೀವಿ ಆರ್ಡರ್ ಅಂತ, 25 ಲಕ್ಷಕ್ಕೆ ಆರ್ಡರ್ ಕೊಡ್ತೀವಿ ಅಂತ ಅವರು ಒಪ್ಕೋತಾರೆ. ಅವಾಗ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಇದು ಬಹಳ ದೊಡ್ಡ ಆರ್ಡರ್ ಇಂದ ಇರೋದ್ರಿಂದ ನಾವು ನಿಮ್ಮ ಅಂಗಡಿಗೆ ಬಂದು ತಗೊಳಲ್ಲ, ನಿಮ್ಮ ಕಾರ್ಖಾನೆಗೆ ಬಂದು ನಾವು ತಗೋತೀವಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಇವ್ರು ಒಪ್ತಾರೆ. ಕ್ವೈಟ್ ನ್ಯಾಚುರಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಡರ್ ಬರ್ತಾ ಇದ್ರೆ ಅವರು ಖಂಡಿತವಾಗಿ ನಾವು ನೀವು ಆರ್ಡರ್ ನೀವು ಈ ಸಾಬೂನುಗಳನ್ನ ಪಿಕಪ್ ಮಾಡೋಕ್ಕೆ ನಮ್ಮ ಕಾರ್ಖಾನೆಗೆ ಬರಬಹುದು ಅಂತ ಅವ್ರು ಹೇಳ್ತಾರೆ. ಬಹಳ ಸೂಕ್ಷ್ಮವಾಗಿ ಕಾರ್ಯಾಚರಣೆ ನಡೀತದೆ. ಆ ನಕಲಿ ಫ್ಯಾಕ್ಟರಿ ಅಡ್ರೆಸ್ ಅನ್ನ ಗೊತ್ತಾದ ತಕ್ಷಣ ಇವರು ನಮ್ಮ ಅಧಿಕಾರಿ ಅವರು ಈ ಒಂದು ಸರ್ಚ್ ಅಂಡ್ ಸೀಸ್ ಒಂದು ಆಪರೇಷನ್ ಅನ್ನ ನಡೆಸಿಬಿಟ್ಟು ಆ ಫ್ಯಾಕ್ಟರಿ ಏನೋ ರೇಡ್ ಮಾಡ್ತಾರೆ, ರೇಡ್ ಮಾಡಿ ಸೀಲ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮಲ್ಲಿರುವಂತಹ ಬ್ರಾಂಚ್ ಮ್ಯಾನೇಜರ್ ಯಾರು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬಿ ಪ್ರೇಮ್ ಕುಮಾರ್ ಅಂದ್ಬಿಟ್ಟು ಅಲ್ಲಿ ಇನ್ಚಾರ್ಜ್ ಇದ್ದಾರೆ ಸೇಲ್ಸ್ಗೆ ತೆಲಂಗಾಣ ಮತ್ತೆ ಆಂಧ್ರಪ್ರದೇಶದಲ್ಲಿ. ಅವರು ಅಲ್ಲಿ ಮಲಕ್ಪೇಟ್ ಪೊಲೀಸ್ ಸ್ಟೇಷನ್ ಹೈದರಾಬಾದ್ ತೆಲಂಗಾಣನಲ್ಲಿ ಒಂದು FIR ಅನ್ನ ದಾಖಲೆ ಮಾಡಿಸ್ತಾರೆ. ಈ FIR ಪ್ರಕಾರ ಇಬ್ರು ವ್ಯಕ್ತಿಗಳು, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಇಬ್ರು ವ್ಯಕ್ತಿಗಳ ಮೇಲೆ ಕೇಸ್ ಅನ್ನ ದರ್ಜಾಗಿದೆ. ಅವರ ಹೆಸರು ರಾಕೇಶ್ ಜೈನ್ ಮತ್ತೆ ಮಹಾವೀರ್ ಜೈನ್ ಅಂತ. ಇವರಿಬ್ರು ಕೂಡ ಪೊಲೀಸ್ ಕಸ್ಟಡಿನಲ್ಲಿ ತಗೊಂಡಿದ್ದಾರೆ. ಅವರು ಈಗಲೂ ಕೂಡ ಪೊಲೀಸ್ ಕಸ್ಟಡಿನಲ್ಲಿ ವಿಚಾರಣೆಯಲ್ಲಿ ಇದ್ದಾರೆ.